da yalla, svada va balla, rassi carigendo un roga della. Nani che ruci ruci nasica, che gama gama, sabi sama gama, pale pam bac. Sama sama tuca, fari mala paca, anta ha voce ne che sati la. Canni che gita, manna si che, così si care, vado che ballo pam bac. Ruccia da yalla, svada va balla, rassi carigendo un roga della. Sama sama tuca, fari mala paca, anta ha voce ne che sati la. ಬೊಂಬಾಟ್ಗಳನ್ನ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರ ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಫಾರ್ಚೂನ್ ಸನ್ಲೈಟ್ ಅರ್ಪಿಸುವ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಕೂಡ ನಾನು ಬೆನ್ನೇರ್ಘಟ್ಟಕ್ಕೆ ಬಂದಿದ್ದೀನಿ, ಬೆನ್ನೇರ್ಘಟ್ಟ ರಸ್ತೆಗೆ ಬಂದಿದ್ದೀನಿ. ಇಲ್ಲಿಂದ ಮತ್ತೊಬ್ಬರು ಅಭಿಮಾನಿ ನನಗೆ ಪತ್ರವನ್ನು ಬರೆದಿದ್ದಾರೆ, ಆ ಪತ್ರ ಓದ್ತೀನಿ ಕೇಳಿ, ತುಂಬ ಚೆನ್ನಾಗಿದೆ. ಇವತ್ತು ಕಾರ್ಯಕ್ರಮವನ್ನು ರಸ್ತೆಯಿಂದ ಶುರು ಮಾಡ್ತೀನಿ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮ್ಮ ಮನೆಯಲ್ಲಿ ಕೈ ರುಚಿದೆ ಅಂತ. ಸೊ ನಾನೀಗ ಅಭಿಮಾನಿ ಒಬ್ಬರ ಮನೆಗೆ ಹೋಗಿ ಅಡುಗೆ ಮಾಡಿಕೊಡ್ಬೇಕು. ಅವ್ರ ಪತ್ರ ಓದ್ತೀನಿ ಕೇಳಿ. ಅವ್ರೇನು ಹೇಳ್ತಾರೆ ಅಂದರೆ, ಸಿಹಿ ಕೈ ಚಂದ್ರು ಅವರಿಗೆ, ನಾನು ಬೆನ್ನೇರ್ಘಟ್ಟದಲ್ಲಿ ವಾಸಿಸುತ್ತೇನೆ, ನನ್ನ ಹೆಸರು ರೂಪಾ ಸುರೇಶ್. ನಿಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮ ನನಗೆ ತುಂಬ ಇಷ್ಟ, ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತುಂಬ ಬಯಕೆಯಾಗಿದೆ. ನೀವು ಅಡುಗೆ ಮಾಡುವುದನ್ನು ನೋಡಿ ನಾನು ಎಷ್ಟು ಅಡುಗೆಗಳನ್ನು ಕಲ್ತಿದ್ದೇನೆ. ನೀವು ಅಡುಗೆ ಮಾಡಿ ಅದನ್ನು ರುಚಿ ನೋಡುವಾಗ ನೀವು ಮಾಡುವ ಸದ್ದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ. ನಮಗೂ ಒಂದು ಅವಕಾಶ ಕೊಡಿ, ದಯವಿಟ್ಟು ನೀವು ನಿಮ್ಮ ಬೊಂಬಾಟ್ ಭೋಜನ ಅಡುಗೆಯ ನಿಮ್ಮ ಮನೆಯಲ್ಲಿ ಕೈರುಚಿ ವಿಭಾಗವನ್ನು ನಮ್ಮ ಮನೆಯಲ್ಲಿ ದಯವಿಟ್ಟು ಮಾಡಬೇಕೆಂದು ಕೇಳಿಕೊಳ್ತೇನೆ. ನೀವು ಬೊಂಬಾಟ್ ಭೋಜನ ಮಾಡಿ ನಮಗೆ ಕೊಟ್ಟರೆ ನಾವು ವಾ ವಾ ಆಹಾ ಎಂದು ನಿಮ್ಮ ಥರನ್ನೇ ತಿಂದು ನಮ್ಮ ಅಭಿಪ್ರಾಯವನ್ನು ತಿಳಿಸಲು ಆಶಿಸುತ್ತೇವೆ. ನೀವು ನಮ್ಮ ಮನೆಗೆ ಬಂದು ಏನಾದರೂ ಮಾಡಿಕೊಡಿ, ನಾವು ತಿನ್ನಲು ರೆಡಿಯಾಗಿದ್ದೇವೆ. ಇಂತಿ ನಿಮ್ಮ ವಿಶ್ವಾಸಿ ರೂಪಾ ಸುರೇಶ್ ಅಂತ ಬರೆದಿದ್ದಾರೆ. ಸೊ ಅವ್ರ ಮನೆಗೆ ಹೋಗಿ ಏನೋ ಒಂದು ಸ್ಪೆಷಲ್ ಐಟಮ್ ಮಾಡೋಣ, ಬೆಳಗ್ಗೆ ಒಳ್ಳೆ ತಿಂಡಿ ಗಿಂಡಿ ಮಾಡೋಣ ಅನಿಸ್ತದೆ. ಸೊ ಅದಕ್ಕಿಂತ ಮುಂಚೆ ಏನು ಮಾಡೋಣ ಅಂದರೆ, ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗವನ್ನು ಶುರು ಮಾಡೋಣ. ಅಂದರೆ ನಾನು ಹೊರಗಡೆ ಹೋಗಿ ಬೇರೆಯವ್ರು ಮಾಡಿದಂಥ ಬೊಂಬಾಟ್ ಭೋಜನವನ್ನು ತಿನ್ನೋದು ಅಂದರೆ ಅದೇ ರೀ ಮೊದಲನೇ ಭಾಗ ನಮ್ಮೂರ ಊಟ. ಸೊ ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ನಾನು ಬನಶಂಕರಿ ಥರ್ಡ್ ಸ್ಟೇಜಿಗೆ ಬಂದಿದ್ದೀನಿ. ಬನಶಂಕರಿ ಥರ್ಡ್ ಸ್ಟೇಜಿಂದ ನನಗೆ ಒಬ್ಬರು ಪತ್ರ ಬರೆದಿದೆ ಅಭಿಮಾನಿ, ಭಾಳ ಚೆನ್ನಾಗಿದೆ ಪತ್ರ, ಓದ್ತೀನಿ ಕೇಳಿ. ಇವರೇನು ಬರೀತಾರೆ ಅಂದರೆ, ಆತ್ಮೀಯ ಚಂದ್ರು ಅವರಿಗೆ ನಿಮ್ಮ ಕಾರ್ಯಕ್ರಮದ ನಿರಂತರ ವೀಕ್ಷಕಿ ಹಾಗೂ ತಮ್ಮ ಕಟ್ಟ ಅಭಿಮಾನಿಯಾದ ಪೃಥ್ವಿಯ ವಂದನೆಗಳು. ನೀವು ನಿಮ್ಮ ಅಭಿಮಾನಿಗಳ ಮನೆಗೆ ಹೋಗಿ ಅವರು ಮಾಡುವ ವೈವಿಧ್ಯಮಯ ಖಾದ್ಯಗಳನ್ನು ತಿಂದು ಅವರನ್ನು ಖುಷಿಪಡಿಸುವಿರಂತೆ, ನಮ್ಮ ಮನೆಗೂ ಬಂದು ನೀವು ಆನಂದಪಟ್ಟು ನಮ್ಮನ್ನು ಸಂತಸಪಡಿಸಬೇಕೆಂದು ವಿನಂತಿ. ತಾವು ನಮ್ಮ ಮನೆಗೆ ಬಂದರೆ ನಾನು ನನ್ನ ಅನ್ವೇಷಣೆಯ ಸ್ಟಫ್ಡ್ ಬ್ರಿಂಜಾಲ್ ವಿತ್ ಕ್ಯಾಪ್ಸಿಕಮ್ಮನ್ನು ಮತ್ತು ಹುಬ್ಬಳ್ಳಿಯ ಸುಪ್ರಸಿದ್ಧವಾದ ಗಿರ್ಮಿಟ್ಟಿನ ಸೋದರ ಸಂಬಂಧಿಯಾದ ಚಟ್ನಿ ಮಂಡಕ್ಕಿಯನ್ನು ಮಾಡಿಕೊಡಿವೆ. ಎರಡು ಹೊಸದು, ಓಕೆ, ಸ್ಟಫ್ಡ್ ಬ್ರಿಂಜಾಲು ಮತ್ತು ಚಟ್ನಿ ಮಂಡಕ್ಕಿ. ದಯವಿಟ್ಟು ತಾವು ಬರಬೇಕಾಗಿ ವಿನಂತಿಸುತ್ತಿದ್ದೇನೆ. ನಿಮ್ಮ ಅಭಿಮಾನಿ ಪೃಥ್ವಿ ಉದಯ್ ಅಂತ ಬರೆದಿದ್ದಾರೆ. ಪೃಥ್ವಿ ಅಂದರೆ ಗಂಡಸೋ ಹೆಂಗಸೋ ಗೊತ್ತಿಲ್ಲ, ಏನಿವೆ ಹೆಂಗಸೆ ಇರಬೇಕಾದ್ರೆ ಪೃಥ್ವಿ ಉದಯ್ ಅಂತ ಹೆಸರಿರೋದ್ರಿಂದ ಹೆಂಗಸು ಇರ್ಬೋದು ಗೊತ್ತಿಲ್ಲ, ಐಡಿಯಾ ಇಲ್ಲ. ಆದರೂ ಹೋಗೋಣ, ಸ್ಟಫ್ಡ್ ಬ್ರಿಂಜಾಲ್ ತಿನ್ನೋಣ, ಆಮೇಲೆ ಚಟ್ನಿ ಮಂಡಕ್ಕಿ ತಿನ್ನೋಣ. ಫಾಲೋ ಮಿ. ನಮ್ಮೂರ ಊಟಕ್ಕೆ ನಾನು ಇವತ್ತು ಶ್ರೀಮತಿ ಪೃಥ್ವಿ ಉದಯ್ ಅವ್ರ ಮನೆಗೆ ಬಂದಿದ್ದೀನಿ. ನಮಸ್ಕಾರ ಮೇಡಮ್. ನಿಮ್ಮ ಪತ್ರ ಓದ್ಬಿಟ್ಟು ಪೃಥ್ವಿ ಅಂದರೆ ಗಂಡಸು ಅನ್ಕೊಂಡ್ಬಿಟ್ಟಿದ್ದೆ ನಾನು. ಸರ್, ಎಲ್ಲರೂ ಹಂಗೆ ಕನ್ಫ್ಯೂಸ್ ಮಾಡ್ಕೋತಾರೆ, ಬಟ್ ಆಕ್ಚುಲಿ ಪೃಥ್ವಿ ಮೀನಿಂಗ್ ಏನು ಹೇಳಿ, ಭೂಮಿ, ಭೂಮಿ ತಾಯಿ ಅಲ್ವಾ, ಜನಗಳೆಲ್ಲ ಹಂಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು. ಆದ್ರೆ ಬಹಳ ಜನ ಗಂಡಸರು ಪೃಥ್ವಿ ಅಂತ ಇಟ್ಕೊಂಡಿದ್ದಾರೆ, ಪೃಥ್ವಿ ರಾಜ ಅಂತ ಇಟ್ಕೊಂಡಿರ್ತಾರೆ, ರಾಜನ ಕಳಿಸ್ಬಿಡ್ತಾರೆ, ಪೃಥ್ವಿ ಅನ್ನಿಸ್ಕೊತಾರೆ. ಸೊ ಈಗ ಪೃಥ್ವಿ ಉದಯ್, ನಾವು ಬಹಳ ಖುಷಿ ಆಯ್ತು ನಿಮ್ಮ ಪತ್ರ ಓದಿ. ಎರಡು ಸ್ಪೆಷಲ್ ಐಟಮ್ ಹೇಳಿದ್ರಿ ಬರೆದ ಪತ್ರದ ಪತ್ರದಲ್ಲಿ, ಒಂದು ಬ್ರಿಂಜಾಲ್ ಸ್ಟಫ್ ವಿತ್ ಕ್ಯಾಪ್ಸಿಕಮ್, ಇನ್ನೊಂದು ಏನೋ ಚಟ್ನಿ ಗಿರ್ಮಿಟ, ಚಟ್ನಿ ಮಂಡಕ್ಕಿ. ಚಟ್ನಿ ಮಂಡಕ್ಕಿ, ಓಕೆ, ಎರಡು ಸ್ವಲ್ಪ ಖುಷಿ ಕೊಡ್ತದೆ, ತಿನ್ನಬೇಕು ಅನಿಸ್ತದೆ. ಎಸ್ಪೆಷಲಿ ಚಟ್ನಿ ಮಂಡಕ್ಕಿ ಇದೆಯಲ್ಲ, ನಾವು ಗಿರ್ಮಿಟ್ ಗಿರ್ಮಿಟ್ ಎಲ್ಲ ದಾವಣಗೆರೆಯಲ್ಲಿ ತಿಂದ ಅಭ್ಯಾಸ. ಸೊ ಇಲ್ಲಿ ಹೆಂಗಿರುತ್ತೆ ನನಗೆ ಗೊತ್ತಿಲ್ಲ, ನೀವು ಏನು ಮಾಡ್ತೀರ ಗೊತ್ತಿಲ್ಲ. ಸೊ ಬಂದಿದ್ದೀನಿ, ಮಾಡ್ಕೊಡ್ತೀರಾ? ಏನು ಮಾಡ್ಕೊಡ್ತೀರಾ ಫಸ್ಟು? ಫಸ್ಟ್ ಚಟ್ನಿ ಮಂಡಕ್ಕಿ ಮಾಡ್ಕೊಡ್ತೀನಿ ಸರ್. ಓಕೆ, ಇದು ನಮ್ಮ ಹುಬ್ಳಿ ಫೇಮಸ್ ಗಿರ್ಮಿಟ್ ಇದೆಯಲ್ಲ, ಅದರ ಕಸಿನ್ ಬ್ರದರ್ ಅಂತ ಹೇಳ್ಬೋದು, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೌದಾ? ಓಕೆ, ಏನೇನು ಪದಾರ್ಥಗಳು ಬೇಕು ಹೇಳಿ. ಇದಕ್ಕೆ ಬೇಕಾಗಿರೋದು ಈರುಳ್ಳಿ, ಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ ಪುಡಿ, ನಾವು ಪುಟಾಣಿ ಪುಡಿ ಅಂತೀವಿ ಇದನ್ನ, ಹುರ್ಗಡ್ಲೆ ಪುಡಿ, ಸಾಸಿವೆ, ಜೀರಿಗೆ, ಉಪ್ಪು, ಅರ್ಶಿನ, ಎಣ್ಣೆ, ಮಂಡಕ್ಕಿ. ಸೊ ಇವಾಗ ಮಾಡಕ್ ಶುರು ಮಾಡ್ಬಿಡಿ, ಅದೇನೇನು ಮಾಡ್ತೀರಾ? ನಾನು ಕಲ್ತ್ಕೊತೀನಿ. ಅದಕ್ಕೆ ಕಾಯಿ, ಹಸಿಮೆಣಸಿನಕಾಯಿ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ.
ಸೊ ನುಣ್ಣಗೆ ರುಬ್ಬಬೇಕದನ್ನ ನುಣ್ಣಗೆ ರುಬ್ಬಬೇಕು. ಓಕೆ, ಈಗ ಇದು ರುಬ್ಬಿದ್ದಾಯ್ತು, ತೆಂಗಿನಕಾಯಿ ಮತ್ತು ಹಸಿಮೆಣಸಿನಕಾಯಿನ ರುಬ್ಬಿದ್ದಾಯ್ತು, ನೆಕ್ಸ್ಟ್ ಏನು ಮಾಡಬೇಕು ಸರ್? ಈಗ ನಿಮ್ಮ ಪ್ರಕಾರ ಲೆಸನ್ ನಂಬರ್ ಒನ್, ಒಲೆ ಹತ್ತಿಸಬೇಕು. ಓಕೆ, ಓಕೆ. ಇದಕ್ಕೆ ಈರುಳ್ಳಿ, ಐ ಮೀನ್ ಎಣ್ಣೆ, ಫಸ್ಟ್ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದ್ರು ಪರವಾಗಿಲ್ಲ, ಒಗ್ಗರಣೆ ಎತ್ತಿಟ್ಕೋಬೋದು. ಜೀರಿಗೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಚೂರು ಉಪ್ಪು. ಒಗ್ಗರಣೆಗೆ ಜಾಸ್ತಿ ಉಪ್ಪು ಹಾಕಬಾರ್ದು, ಬೇಕಾದ್ರೆ ಮಂಡಕ್ಕಿಗೆ ಹಾಕಿ ಕಲಸ್ಕೋಬೋದು. ಅರ್ಶಿನ ಮುಕ್ಕಾಲು ಬಾಡಿದೆ ಅಂದಮೇಲೆ ಚಟ್ನಿ ಹಾಕಬೇಕು. ಮುಕ್ಕಾಲು ಬಾಡಿದೆ ಇದು, ಇವಾಗ ಗ್ರೈಂಡ್ ಮಾಡಿರುವಂಥ ಚಟ್ನಿ ಹಾಕಬೇಕು. ಹಾಕಿ ಸರಿಯಾಗಿ ಎಣ್ಣೆಲಿ ಮಿಕ್ಸ್ ಆಗಿ ಹಸಕ್ ವಾಸನೆ ಹೋಗಬೇಕು. ಒಳ್ಳೆ ಪರಿಮಳ ಬರ್ತಾ ಇದೆ. ಓಕೆ, ಆಗಿದೆಯಾ ಇವಾಗ ಇದು? ಹಾ, ಆರಬೇಕು, ಆರಿದ್ಮೇಲೆ ಕಲಸಬೇಕು ಇದನ್ನ. ಸೊ ಇವಾಗ ಆಫ್ ಮಾಡ್ಲಾ ಇದೆ. ಓಕೆ, ಇದು ಆರೋ ತನಕ ನಾವು ನೀವೆಲ್ಲ ಕಾಯಬೇಕು. ಓಕೆ ಓಕೆ, ಚೆನ್ನಾಗಿ ಆರಿದೆ ಇವಾಗ. ಹೆಂಗೆ ಮಾಡೋದು? ಕಲಸಬೇಕು ಇದನ್ನ. ಸ್ವಲ್ಪ ಹಾಕ್ಕೊಂಡು ಬೇಕಾದ್ರೆ ಇನ್ನೊಂಚೂರು ಚಟ್ನಿ ಹಾಕೋಬೋದು. ಇದೊಂಥರ ಉಪ್ಪು ಹಾಕಿದ್ದೀನಿ ಸ್ವಲ್ಪ, ಇದನ್ನ ಬೇಕಾದ್ರೆ ಮೇಲುಪ್ಪು ಹಾಕೋಬೋದು. ಸಾಯಂಕಾಲ ಕಾಫಿ ಟೀ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಇದು. ಇದು ಹಿಟ್ಟು ಹಾಕ್ತೀನಿ ಫಸ್ಟ್, ಇದನ್ನು ಕಲಸ್ಬಿಟ್ಟು ಆಮೇಲೆ ಹುರುಗಡಲೆ ಪುಡಿ ಹಾಕಬೇಕು. ಇದು ಆವಾಗ ಮಾಡಿ ಆವಾಗ ತಿನ್ಬಿಡೋದ? ಹಾಂ, ಇಡೋಕ್ಕಾಗಲ್ಲ, ಇಟ್ಟರೆ ಮಂಡಕ್ಕಿ ಮೆತ್ತಗಾಗೋಗುತ್ತೆ. ಚಟ್ನಿ ಅವಲಕ್ಕಿಗಾದರೆ ಇಡಬಹುದು ಬೇಕಾದರೆ, ಅದೇನು ಪ್ರಾಬ್ಲಮ್ ಇಲ್ಲ. ಚಟ್ನಿ ಮಾಡಿ 15 ದಿನ ತನಕ ಇರುತ್ತೆ ಸರ್, ಅದಕ್ಕೆ ನೀರ್ ಹಾಕಿಲ್ಲ ಏನಿಲ್ಲ, ಡ್ರೈ ತಾನೆ. ಸೊ ಒಂಚೂರು ಜಾಸ್ತಿ ಎಣ್ಣೆ ಹಾಕ್ಬೇಕು ಅವಾಗ. ಸೊ ಈ ತರ ಮಾಡಿಟ್ಕೊಂಡ್ಬಿಟ್ರೆ ಜೊತೆ ಬೇಕಂದಾಗ ಎಲ್ಲ ಕಲ್ಸ್ಕೊಂಡು ತಿನ್ಬಹುದು. ನಮ್ ಹುಬ್ಳಿ ಧಾರವಾಡ ಕಡೆ ಅಂತೂ ಎಲ್ಲಾರ ಮನೇಲೂ ಇದ್ದೇ ಇರುತ್ತೆ ಇದು. ಹೌದಾ? ಒಬ್ರೊಬ್ರಿಗೆ ಡ್ರೈ ಇಷ್ಟ, ಒಬ್ರೊಬ್ರಿಗೆ ಸ್ವಲ್ಪ ಎಣ್ಣೆಣ್ಣೆ ಇದ್ರೆ ಇಷ್ಟ. ನಿಮ್ಗೆ ಹೇಗೆ ಬೇಕೋ ಆ ಥರ ಕಲಿಸ್ಕೋಬಹುದು. ಮೇಲೊಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಚಟ್ನಿ ಮಂಡಕ್ಕಿ ರೆಡಿ ಆಗಿದೆ. ಕೊಟ್ಬಿಡಿ ತಿನ್ ನೋಡ್ಬೋಣ ಹೆಂಗಿದೆ. ಥ್ಯಾಂಕ್ ಯು, ವೆಲ್ಕಮ್. ನೋಡೋಣ, ಇದು ಚಟ್ನಿ ಮಂಡಕ್ಕಿ ನಾನು ಫಸ್ಟ್ ಟೈಮ್ ತಿಂತಿರೋದು. ಗಿರ್ಮಿಟ್ ಗಿರ್ಮಿಟ್ ಎಲ್ಲ ತಿಂದೀನಿ, ಇದೇನೋ ಬೇರೆ ಥರ ಇದೆ. ಕರುಮ್ ಕುರುಮ್ ಅಂತಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಈರುಳ್ಳಿ ತೆಂಗಿನಕಾಯಿ ಗಮ ಚೆನ್ನಾಗಿ ಬರ್ತಾ ಇದೆ. ಇವ್ರು ಹೇಳ್ದಂಗೆ ಒಳ್ಳೆ ಮಳೆ ಬರ್ತಾ ಇರಬೇಕು, ಆವಾಗ ಕೈ ಒಂದು ಗ್ಲಾಸಲ್ಲಿ ಕಾಫಿ ಇಟ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ತಿಂತಾ ಕಾಫಿ ಕುಡಿದ್ರೆ ಸೂಪರಾಗಿರುತ್ತೆ. ಸೂಪರ್, ಅದ್ಭುತವಾಗಿದೆ. ಇನ್ನು ಖಾಲಿ ಮಾಡ್ಬಿಡ್ತೀನಿ, ಆಮೇಲೆ ನಮ್ಮ ಕೈ ರುಚಿ ಸ್ಟಾರ್ಟ್ ಮಾಡೋಣ, ಏನಂತೀರ? ನಮ್ಮೂರ ಹುಡಿದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಫಾರ್ಚೂನ್ ಸನ್ಲೈಟ್ ಅರ್ಪಿಸುವ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವರೇಟ್ ವಿಭಾಗ ನಿಮ್ಮನೆಯಲ್ಲಿ ಕೈ ರುಚಿಗೆ ಸ್ವಾಗತ. ನಿಮ್ಮಲ್ಲಿ ಕೈ ರುಚಿ ಮಾಡೋಕ್ಕೆ ನಾನು ಶ್ರೀಮತಿ ರೂಪಾ ಸುರೇಶ್ ಅವ್ರ ಮನೆಗೆ ಬಂದಿದ್ದೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ಮ ಪತ್ರ ಓದ್ದೆ, ಭಾಳ ಖುಷಿಯಾಯಿತು. ನಿಮ್ಮ ಮನೆಗೆ ಬಂದಿದ್ದೀನಿ, ನಿಮಗೋಸ್ಕರ ಒಂದು ಸ್ಪೆಷಲ್ ದೋಸೆ ಮಾಡ್ಕೊಳ್ಳೋಣ ಅಂತ. ನಾನು ಕಾಯ್ತಾ ಇದ್ದೀನಿ ಸರ್. ಓಕೆ, ಇದೆಲ್ಲ ನಳನ ರಾಜರ ವಂಶರು ಅಲ್ವಾ, ಅದಕ್ಕೆ ನಿಮ್ಗೆ ಕಾಯ್ತಾ ಇದ್ದೀನಿ. ಇದು ಭಾಳ ಈಸಿಯಾಗಿ ದಿಢೀರಾಗಿ ಮಾಡುವಂಥದ್ದು, ಇದಕ್ಕೇನು ಪ್ರಿಪ್ರೇಷನ್ ಗಿಪ್ರೇಷನ್ ಎಲ್ಲ ಏನಿಲ್ಲ, ಅಷ್ಟೇ ಟಕಾರ ಅಂತ ಮಾಡುವಂಥದ್ದು. ಒಳ್ಳೆಯದಾಗಿದೆ. ಇದಕ್ಕೆ ನಾನು ಇಟ್ಟರೆ ಹೆಸರೇನು ಗೊತ್ತಾ? ಧನ್ಯ ದೋಸೆ ಅಂತ. ತಿಂದವರು ಧನ್ಯರಾಗ್ತಾರೆ ಅಂತ. ಸೊ ಧನ್ಯ ದೋಸೆಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಕಪ್ಪು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ, 1 ಕಪ್ಪು ರವೆ, ಯಾವ ರವೆ ನಿಮ್ಮಲ್ಲಿ ಯಾವ ರವೆ ಬಳಸ್ತಾರೋ ಆ ರವೆ, 1 ಕಪ್ಪು ತೆಂಗಿನಕಾಯಿ ತುರಿ, 1.5 ಕಪ್ಪಷ್ಟು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, 4-5 ಹಸಿಮೆಣಸಿನಕಾಯಿ, 1 ಕಪ್ಪಷ್ಟು ಮೊಸರು, ಸ್ವಲ್ಪ ಸೋಡಾ, 1 ಚಮಚ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ಈ ದೋಸೆ ತಿನ್ನಬೇಕು ಅಂದರೆ ಜೊತೆಗೆ ಒಂದು ಚಟ್ನಿ ಇರಬೇಕು ಇಲ್ಲ ಅಲ್ವಾ. ಸೊ ಚಟ್ನಿ ಏನು, ಚಟ್ನಿನೂ ಮಾಡಿಬಿಡ್ತೀನಿ. ಸೊ ಚಟ್ನಿಗೆ ನಾನು
ತೆಂಗಿನಕಾಯಿ ತುರಿ ಒಂದು ಕಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು, ಹುಣಸೆ ಹಣ್ಣು, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ಮೆಣಸಿನಕಾಯಿ ಇದಿಷ್ಟನ್ನು ಬಳಸ್ತಾ ಇದ್ದೀನಿ. ಈ ಚಟ್ನಿಗೆ ಒಂದು ಒಗ್ಗರಣೆ ಮಾಡೋದಕ್ಕೆ ಫಾರ್ಚೂನ್ ಸನ್ಲೈಟ್ ಆಯಿಲ್ಲು, ಸ್ವಲ್ಪ ಇಂಗು, ಸಾಸಿವೆ, ಕರಿಬೇವಿನ ಸೊಪ್ಪು, ಅಫ್ಕೋರ್ಸ್ ತುಪ್ಪ ಬೇಕೇ ಬೇಕು. ದೋಸೆ ತಿನ್ನೋದಕ್ಕೆ ದೋಸೆಗೆ ತುಪ್ಪ, ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಧನ್ಯ ದೋಸೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಈ ಧನ್ಯ ದೋಸೆ ಮಾಡೋದು ಹೇಗೆ ತಿಳ್ಕೊಡ್ತೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ ಚಟ್ನಿ ಮಾಡಬೇಕು, ಯಾಕೆಂದರೆ ದೋಸೆ ಬಿಸಿ ಬಿಸಿಯಾಗಿ ಮಾಡಿದ ಚಟ್ನಿ ರೆಡಿ ಇರಬೇಕು, ಆವಾಗ ಚಟ್ನಿ ಮಾಡಬಾರ್ದು. ಸೊ ಲೆಸನ್ ನಂಬರ್ ಒನ್, ಒಲೆ ಹತ್ತಿಸ್ಬೇಕು, ಇದರ ಮೇಲೆ ಒಂದು ಪ್ಯಾನ್ ಇಡೋಣ, ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೋಣ, ಆಮೇಲೆ ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು ಒಂದು ಸ್ವಲ್ಪ, ಇದೊಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಏನಕ್ಕೆ ಬಿಸಿ ಮಾಡ್ಕೋಬೇಕು ಅಂದರೆ ತೆಂಗಿನಕಾಯಿ ಮತ್ತು ಇದನ್ನ ಬಿಸಿ ಮಾಡಿ ಆಮೇಲೆ ಅದನ್ನು ಚಟ್ನಿ ಮಾಡಿದ್ರೆ ಹಳಸಲ್ಲ ಬೇಗ. ಇವಾಗ ಬೆಳಗ್ಗೆ ಮಾಡಿದ್ರೆ ರಾತ್ರಿ ಆದ್ರೂ ಹಳಸಲ್ಲ, ಎಷ್ಟೋ ಸರ್ತಿ ನಾಳೆ ಬೆಳಗ್ಗೆಗೂ ತಿನ್ಬೋದು ಹಳಸಿರಲ್ಲ. ಅದೇ ಹಸಿ ತೆಂಗಿನಕಾಯಿ ಹಾಕ್ಮೋಗ್ಬಿಟ್ರೆ ಮಧ್ಯಾಹ್ನ 12 ಗಂಟೆಗೆ ಡಾಮರ್ ಕುಳಿ ಬಂದ್ಬಿಡುತ್ತೆ. ಮತ್ತೆ ಇದನ್ನು ನಾವು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಒಂದು ಇಂಚಷ್ಟು ಶುಂಠಿ, ಓಕೆ. ಇದಕ್ಕೆ ಒಂಚೂರು ನೀರು ಹಾಕಿ ಇದನ್ನು ನುಣ್ಣಿಗೆ ರುಬ್ಕೊಡೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ, ಈಗ ಇದನ್ನು ನುಣ್ಣಿಗೆ ರುಬ್ಕೊಂಡ್ರೆ ಚಟ್ನಿ ರೆಡಿ. ನಾನು ಇದನ್ನು ನುಣ್ಣಿಗೆ ರುಬ್ಕೋತೀನಿ, ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ಈರುಳ್ಳಿ ಎಲ್ಲಿದ್ದೀಯಾ? ಈಗ ಯಾಕೆ ಈರುಳ್ಳಿ ನಿಮಗೆ? ಈಗ ಮಳೆ ಸೀಸನ್ ಶುರುವಾಯಿತು, ಈರುಳ್ಳಿ ಕೈಗೆ ಸಿಗೋ ಹಾಗೆ ಇಟ್ಕೋಬೇಕು. ಯಾಕೆ? ಈ ದೀಪದ ಹುಳ ಬರುತ್ತೆ ಗೊತ್ತಾ, ದೀಪದ ಹುಳ ಬಂದಾಗ ಯೂಶಲ್ ಆಗಿ ಏನು ಮಾಡ್ತಾರೆ ಜನ, ಲೈಟ್ಸ್ ಆಫ್ ಮಾಡ್ಬಿಡ್ತಾರೆ, ಅವೆಲ್ಲ ಆಚೆ ಹೋಗುತ್ತೆ. ದೀಪ ಎಲ್ಲಿರುತ್ತೋ ಅಲ್ಲಿ ಹೊರಟೋಗುತ್ತೆ ಅಂತ. ಸಿಂಪಲ್ ಸೊಲ್ಯೂಷನ್ ಅಂತ ನಾನು ಹೇಳ್ತೀನಿ. ಏನು? ಈರುಳ್ಳಿ ಹೆಚ್ಚಿ ಒಂದು ಕಡೆ ಇಟ್ಬಿಡ್ಬೇಕು, ಆ ಈರುಳ್ಳಿ ಘಾಟ್ಗೆ ಹುಳಗಳು ಯಾವುದು ಒಳಗೆ ಬರಲ್ಲ. ಒಳ್ಳೆ ಐಡಿಯಾ ರೀ ಇದು, ಅವ್ರಿಗೂ ಹೇಳ್ಬಿಡಿ ಪಾಪ ಗೊತ್ತಾಗ್ಲಿ. ನೀವು ಕೇಳಿಸ್ಕೊಂಡ್ರಿ ತಾನೇ, ಆದರೂ ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮಳೆ ಸೀಸನ್ ಶುರು ಆಯಿತು ಅಂದರೆ ದೀಪದ ಹುಳುಗಳು, ಮಳೆ ಹುಳುಗಳು ಸಿಕ್ಕಾಪಟ್ಟೆ ಬರುತ್ತೆ. ಅದಕ್ಕೆ ಏನು ಮಾಡ್ತೀವಿ ನಾವು, ಲೈಟ್ಸ್ ಆಫ್ ಮಾಡ್ಬಿಡ್ತೀವಿ, ಲೈಟ್ ಎಲ್ಲಿರುತ್ತೋ ಅಲ್ಲಿ ಹೊರಟೋಗುತ್ತೆ ಅನ್ನೋ ಭಾವನೆ ನಮಗೆ. ಆದರೆ ಇನ್ನೊಂದು ಸಿಂಪಲ್ ಟಿಪ್ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಈರುಳ್ಳಿನ ಹೆಚ್ಚಿ ಒಂದು ಕಡೆ ಮೂಲೆಯಲ್ಲಿ ಇಟ್ಬಿಡ್ಬೇಕು. ಆ ಘಾಟ್ಗೆ ದೀಪದ ಹುಳು ಆಗಲಿ, ಮಳೆ ಹುಳು ಆಗಲಿ, ಯಾವುದು ಮನೆ ಒಳಗೆ ಬರಲ್ಲ. ಮಾಡಿ ನೋಡಿ. ಚಟ್ನಿ ರುಬ್ಬಿದಾಯಿತು, ಈಗ ಒಗ್ಗರಣೆ ಮಾಡೋಣ. ಎಣ್ಣೆ ಕಾದಿದೆ, ಅದಕ್ಕೆ ಒಂಚೂರು ಇಂಗು, ಸಾಸಿವೆ, ಕರಿಬೇವು, ಸೊ ನಮ್ಮ ಚಟ್ನಿ ರೆಡಿ ಆಯಿತು. ಚಟ್ನಿ ಆಯಿತು, ಆಯಿತಾ? ಈಗ ದೋಸೆ ಮಾಡೋಣ. ದೋಸೆ ಮಾಡೋದಕ್ಕೆ ಫಸ್ಟ್ ಏನು ಮಾಡಬೇಕು ಅಂದರೆ, ಮಿಕ್ಸಿಗೆ ಕ್ಯಾರೆಟ್ ತುರಿ, ತೆಂಗಿನಕಾಯಿ, ಹಸಿ ಮೆಣಸಿನಕಾಯಿ, ಮೂರು ಹಸಿ ಮೆಣಸಿನಕಾಯಿ ಸಾಕು. ಇದನ್ನು ನುಣ್ಣಿಗೆ ರುಬ್ಕೋಬೇಕು. ಓಕೆ, ಇದು ಈಗ ನುಣ್ಣಿಗೆ ರುಬ್ಬಿದ್ದೀವಿ. ಈಗೇನು ಮಾಡಬೇಕು ಅಂದರೆ, ಒಂದು ಬೌಲ್ ತಗೋಬೇಕು ಬೇಸಿನ್ನು. ಫಸ್ಟು ಅಕ್ಕಿ ಪುಡಿ, ಅಕ್ಕಿ ಹಿಟ್ಟು ಹಾಕೋಣ. ಒಂದು 2 ಕಪ್ ಅಕ್ಕಿ ಹಿಟ್ಟು, 1 ಕಪ್ ರವೆ. ರವೆ ಹುರ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಆಮೇಲೆ ಮೊಸರು, ನಾವು ರುಬ್ಬಿರ್ತಕ್ಕಂಥ ಕ್ಯಾರೆಟ್ ಮಿಶ್ರಣ ಇದೆಯಲ್ಲ ಇದನ್ನು ಹಾಕ್ಕೊಳ್ಳೋಣ.
ಸೋಡಾ ಒಂದು ಸ್ವಲ್ಪ, ಕಾಲು ಟೀ ಸ್ಪೂನಷ್ಟು ಸೋಡಾ, ಸಕ್ಕರೆ ಒಂದು ಎರಡು ಟೀ ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೋ ರೆಡಿ ಮಾಡ್ಕೋಬೇಕು. ಒಂದು ವೇಳೆ ಮೊಸರು ಗಟ್ಟಿ ಆಯಿತು ಅಂದರೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಫಸ್ಟು ಚೆನ್ನಾಗಿ ಕದ್ರ್ಕೊಂಬಿಡೋಣ. ಮೊಸರು ಹುಳಿ ಮೊಸರು ಇರಬೇಕಾ? ಹಾಂ, ಮೊಸರು ಹುಳಿ ಮೊಸರು ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲದ ಸೋಡಾ ಹಾಕ್ತೀವಲ್ಲ, ಸೊ ಇಟ್ ಡಸಂಟ್ ಮ್ಯಾಟರ್, ಫರ್ಮೆಂಟ್ ಆಗುತ್ತೆ. ಇದು ಒಂದು 10 ನಿಮಿಷ ನೆನೀಬೇಕು. ನಿಮ್ಮೆಲ್ರಿಗೂ ಒಂದು ಬ್ರೇಕ್. ಹಿಟ್ಟು ರೆಡಿಯಾಗಿದೆ, ಚಟ್ನಿ ರೆಡಿಯಾಗಿದೆ, ದೋಸೆ ಮಾಡೋದು ಒಂದೇ ಬಾಕಿ. ಮಾಡಿಬಿಡ್ಲಾ? ಮಾಡಿಬಿಡಿ. ತವಾ ಚೆನ್ನಾಗಿ ಕಾದಿದೆ. ವಾವ್, ಯಾವಾಗಲೂ ಮನೆಯಲ್ಲಿ ದೋಸೆ ಮಾಡುವಾಗ ತವನ ಮೇಲೆ ಒಂದ್ಸಲ ನೀರಿಂಗೆ ಚುಮುಕ್ಸ್ಬೇಕು, ಅಚ್ಚುರ ಶಬ್ದ ಬರಬೇಕು. ಅವಾಗ ಮನೆಯವ್ರಿಗೆ ಎಲ್ಲರಿಗೂ ದೋಸೆ ಮಾಡ್ತಾರೆ ಅಂತ ಹೊಟ್ಟೆ ಹಸಿವು ಶುರುವಾಗುತ್ತೆ. ಸುಮ್ಮನೆ ದೋಸೆ ಮಾಡ್ತೀನಿ ಬಾರೋ ಅಂದರೆ ಯಾರಿಗೂ ಅದ್ರ ಕಡೆ ಮೂಡೇ ಇರಲ್ಲ. ಆ ಸೌಂಡ್ ಕೇಳಿದ ತಕ್ಷಣ ಸೌಂಡೇ ಕೇಳೋ ಸಾಕು, ಅದೇ ಮೂಡ್ ಬರೋದು. ಇದು ತರಕಾರಿ ಹಾಕಿರೋದ್ರಿಂದ ಸ್ವಲ್ಪ ನಿಧಾನ ಬೇಯೋದು, ಬಟ್ ಚೆನ್ನಾಗಿ ಬೇಯಿಸ್ಬೇಕು. ಒಳ್ಳೆ ಕ್ರಿಸ್ಪಿ ಆಗುತ್ತೆ ಒಂದು, ಆಮೇಲೆ ಒಳ್ಳೆ ಕಲರ್ ಬರುತ್ತೆ. ಯಾಕಂದರೆ ಸಕ್ಕರೆ ಹಾಕಿದ್ದೀವಿ, ರವೆ ಹಾಕಿರೋದ್ರಿಂದ ದೋಸೆ ಒಳ್ಳೆ ಕಲರ್ ಬರುತ್ತೆ. ನೀವು ಮಾಮೂಲು ದೋಸೆ ಹಿಟ್ಟು ಮಾಡ್ತಿರಲ್ಲ ಅದಕ್ಕೂ ಅಷ್ಟೇ, ಹಿಟ್ಟೆಲ್ಲ ಫರ್ಮೆಂಟ್ ಮಾಡಿ ದೋಸೆ ಹುಯ್ಯೋಕ್ಕೆ ಮುಂಚೆ ರವೆ, ಒಂಚೂರು ಅಕ್ಕಿ ಹಿಟ್ಟು, ಆಮೇಲೆ ಒಂಚೂರು ಸೋಡಾ, ಒಂದು 2 ಚಮಚ ಸಕ್ಕರೆ ಹಾಕ್ಬಿಟ್ಟು ಕಲಿಸ್ಬಿಡಿ. ಒಂದು 2 ನಿಮಿಷ ಬಿಟ್ಟು ಹುಯ್ದ್ರೆ ಅದು ಒಳ್ಳೆ ಕಲರ್ ಬರುತ್ತೆ, ದೋಸೆಗೆ ಒಳ್ಳೆ ಕಲರ್ ಬರುತ್ತೆ. ಹಿಂಗೆ ಈ ಹೋಟ್ಲಿನವ್ರು ಮಸಾಲೆ ದೋಸೆ ಮಾಡ್ತಾರೆ ಅಂದರೆ ಹಾಗೆ. ನೋಡಿ, ಧನ್ಯ ದೋಸೆ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂಥೇಳಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂಥೇಳಿ, ಚೆನ್ನಾಗಿಲ್ಲರೆ ಚೆನ್ನಾಗಿಲ್ಲ ಅಂಥೇಳಿ. ಕಟ್ತಾ ಇದೆ ಖಾರ, ಖಾರ ಜಾಸ್ತಿ ಇಲ್ಲ, ಸರಿ ಚಟ್ನಿ ಇದೆಯಾ? ತುಪ್ಪ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಈ ಥರ ದೋಸೆ ಯಾವ ಥರ ತಿಂದಿದ್ದೀರಾ? ಇಲ್ಲ, ಖಂಡಿತ ತಿಂದಿಲ್ಲ, ಇದುವರೆಗೂ ತಿಂದಿರಲಿಲ್ಲ. ತುಂಬ ಚೆನ್ನಾಗಿದೆ. ಇದ್ರ ಚೆನ್ನಾಗಿದೆಯಾ? ಜೋರು ಚೆನ್ನಾಗಿದೆ. ಮನೆಗೆ ಬಂದು ಅಡುಗೆ ಮಾಡ್ಕೊಡ್ತಾರೆ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೇಜಾರಾಗುತ್ತೆ. ಹೊಗಳಿಕೆಗೆ ಅಂತಲ್ಲ, ನಿಜ್ವಾಗ್ಲೂ ಚೆನ್ನಾಗಿದೆ. ನಾನೊಂದು ಮಾಡ್ಕೊಂಡು ತಿನ್ನಲ್ಲ? ನೀವು ಪರ್ಮಿಷನ್ ಕೊಟ್ರೆ ತಿನ್ನಿ. ತುಂಬ ತುಂಬ ಚೆನ್ನಾಗಿದೆ. ಒಂದು ಹೊಸ ಬ್ರೇಕ್ಫಾಸ್ಟ್. ಹೌದು, ಹೌದಾ? ನನ್ನ ಮಕ್ಕಳಿಗೆ ದಿಢೀರಂತ ಮಾಡ್ಕೊಡೋಕು ಈಸಿ ಇದೆ. ಬೆಳಗ್ಗೆ ನಾನು ಇದಕ್ಕೆ ಕ್ಯಾರೆಟ್ ಹಾಕಿದ್ದೀನಿ. ನೀವು ಬೇಕಾದ್ರೆ ಬೇರೆ ತರಕಾರಿ ಕೂಡ ಹಾಕ್ಬೋದು. ಬೀಟ್ರೂಟ್ ಹಾಕ್ಬೋದು, ಬೀಟ್ರೂಟ್ ಹಾಕ್ಬೋದು, ಕ್ಯಾಪ್ಸಿಕಮ್ಮು ಎಲ್ಲ ಹಾಕಿ ರುಬ್ಬಿಡೋದು. ರುಬ್ಬಿಟ್ಟು ಮಿಕ್ಸ್ ಮಾಡೋದು. ಬೀಟ್ರೂಟ್ ಹಾಕಿದ್ರೆ ಪಿಂಕ್ ಕಲರ್ ಬರುತ್ತೆ. ಇದ್ರ ಜೊತೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೀಟ್ರೂಟ್ ಹಾಕಿದ್ರೆ ಪಿಂಕ್ ಕಲರ್ ಬರುತ್ತೆ, ಪಾಲಕ್ ಹಾಕಿದ್ರೆ ಗ್ರೀನ್ ಕಲರ್ ಬರುತ್ತೆ, ಕ್ಯಾಪ್ಸಿಕಮ್ ಗ್ರೀನ್ ಬರುತ್ತೆ. ಸೊ ಬೇರೆ ಬೇರೆ ಕಲರ್ ದೋಸೆಗಳು. ನಿಮಗೆ ಐಡಿಯಾ ನೋಡ ರುಚಿ. ಸುಮ್ಮನೆ ಬಾಯಿ ಮಾತು ಹೇಳ್ತೀನಿ ಅನ್ಕೊಂಡ್ರೆ ತಿಂತಾನೆ. ನಿಲ್ಲ, ನೀವು ಸಹ ಮನ್ಸು ಬರ್ತಿಲ್ಲ ನನಗೆ. ವೆರಿ ಗುಡ್, ಅಲ್ಲಿಗೆ ನಾ ಮಾಡಿ ಸಾರ್ಥಕ. ಓಕೆ, ಧನ್ಯ ದೋಸೆ ಟೇಸ್ಟ್ ಮಾಡ್ತೀನಿ, ನೋಡೋಣ ಹೇಗಿದೆ ಅಂತ. ಬರೀ ದೋಸೆ ಹಾಗೆ ತಿನ್ನೋಕ್ಕೆ ಚೆನ್ನಾಗಿದೆ. ಕಾರಣ ಇಷ್ಟೆ, ತೆಂಗಿನಕಾಯಿ ಮತ್ತು ಕ್ಯಾರೆಟ್ ಎರಡರದ್ದು ಒಂದು ಸ್ವೀಟ್ ಅಂಶ ಇದೆ, ಪ್ಲಸ್ ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ, ಅದನ್ನು ಲೈಟಾಗಿ ಒಂಚೂರು ಖಾರ ಇದೆ. ಸೊ ಒಂದು ಒಳ್ಳೆ ಟೇಸ್ಟ್ ಇದೆ ಹಾಗೇ ತಿನ್ನೋಕ್ಕೆ. ಚಟ್ನಿ ಜೊತೆ ನೋಡೋಣ. ಸೂಪರ್, ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಸುಭಾಷಿತ ಬರುತ್ತೆ ಕೇಳಿ. ಮಾತಾ ಮಿತ್ರಂ ಪಿತಾ ಚೇತಿ ಸ್ವಭಾವಾತ್ ಕೃತಯಂ ಹಿತಂ ಕಾರ್ಯಕಾರಣಾತ್ ಚ ಅನ್ಯೇ ಭವಂತಿ ಹಿತಬುದ್ಧಯಾಃ ಅಂತ ಹೇಳ್ತಾರೆ. ಅಂದರೆ ತಾಯಿ, ತಂದೆ ಮತ್ತು ಮಿತ್ರರು ಮಾತ್ರ ನಮ್ಮ ಬಗ್ಗೆ ನಿಜವಾಗಲೂ ಕಾಳಜಿಯನ್ನು ಇಟ್ಟುಕೊಂಡಿರ್ತಾರೆ, ನಮ್ಮ ಬಗ್ಗೆ ಹಿತವನ್ನು ಮಾತ್ರ ಯೋಚನೆ ಮಾಡ್ತಾರೆ. ಮಿಕ್ಕವರೆಲ್ಲರೂ ಅವರ ಕಾರ್ಯಸಿದ್ಧಿಗೋಸ್ಕರವಾಗಿ ನಮ್ಮ ಬಗ್ಗೆ ಕಾಳಜಿ ತೋರಿಸ್ತಾರೆ ಅಥವಾ ನಮ್ಮ ಹಿತವನ್ನು ಚಿಂತನೆ ಮಾಡ್ತಾರೆ. ಹಾಗಾಗಿ ನಿಜವಾದ ಹಿತಚಿಂತಕರು ಯಾರು ಅಂದರೆ ತಾಯಿ, ತಂದೆ ಮತ್ತು ಮಿತ್ರ.
ರೂಪ ಅವರೇ ಬಹಳ ಸಂತೋಷ ಆಯ್ತು ನಿಮ್ಮ ಮನೆಗೆ ಬಂದಿದ್ದು ನಿಮ್ಮ ಮನೆಯಲ್ಲಿ ಭೇಟಿ ಮಾಡಿದ್ದು. ಇವ್ರು ಪರಿಚಯ ಮಾಡಿಕೊಡ್ಲಿಲ್ಲ. ಇವರು ನಮ್ಮ ಚಿಕ್ಕಮ್ಮ, ಇವರು ನನ್ನ ಸೋದರತ್ತೆ. ನಮಸ್ಕಾರ. ನಮಸ್ಕಾರ. ಇವತ್ತು ನೀವು ಪತ್ರ ಬರೆದ್ರಿ ಅಂತ ನಿಮ್ಮ ಮನೆಗೆ ಬಂದೆ. ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ದೋಸೆ ಮಾಡಿಕೊಟ್ಟೆ, ಧನ್ಯ ದೋಸೆ ಅಂತ. ಹೇಗಿತ್ತದು? ನಾವು ಧನ್ಯರಾದ್ವಿ. ಹಬ್ಬ ನಾವು ಧನ್ಯರಾದ್ವಿ. ನಿಜವಾಗ್ಲೂ ಚೆನ್ನಾಗಿತ್ತ? ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ದಿವಸ ಅನ್ಕೊಳ್ತಾ ಇದ್ವಿ ಅದ್ ನಮ್ಗೆ ಅಪರ್ಚುನಿಟಿ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಇವತ್ತು ನಮ್ಮ ಮಗಳಿಂದ ನಮ್ಗೆ ಅಪರ್ಚುನಿಟಿ ಸಿಕ್ತು. ನಮ್ಮ ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಭೋಜನ ಪುಸ್ತಕ ಭಾಗ 4. ಓ, 4ನೇದ ಭಾಗ ಇದು? ಹಾ, ಹೊಸದಾಗಿ ಬಿಡುಗಡೆ ಮಾಡಿದ್ದೀವಿ. ಇದರಲ್ಲಿ ಸುಮಾರು 100 ಅಡುಗೆಗಳಿವೆ. ಇವೆಲ್ಲವನ್ನ ಪ್ರಯೋಗ ಮಾಡಿ. ಓಕೆ, ಡೆಫಿನೆಟ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯ ದೋಸೆ. ಬೇಕಾಗುವ ಪದಾರ್ಥಗಳು: ಅಕ್ಕಿ ಹಿಟ್ಟು 2 ಕಪ್ಪು, ಹುರಿದ ರವೆ 1 ಕಪ್ಪು, ತೆಂಗಿನ ತುರಿ 1 ಕಪ್ಪು, ಕ್ಯಾರೆಟ್ ತುರಿ 1.5 ಕಪ್ಪು, ಹಸಿಮೆಣಸಿನಕಾಯಿ 3, ಮೊಸರು 1 ಕಪ್ಪು, ಸೋಡಾ 1/2 ಚಮಚ, ಸಕ್ಕರೆ 2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮಿಕ್ಸಿಗೆ ಕ್ಯಾರೆಟ್ ತುರಿ, ತೆಂಗಿನ ತುರಿ, ಹಸಿಮೆಣಸಿನಕಾಯಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬೌಲ್ಗೆ ಅಕ್ಕಿ ಹಿಟ್ಟು, ರವೆ, ಮೊಸರು, ರುಬ್ಬಿದ ಮಿಶ್ರಣ, ಸೋಡಾ, ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಮಾಡಿದರೆ ಧನ್ಯ ದೋಸಾ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಲೈಟ್ ಅರ್ಪಿಸುವ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ಬರ್ತಿಳಿಸಿ. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಿದ್ರೆ ಯಾವ ವಿಭಾಗದಲ್ಲಿ ಭಾಗವಹಿಸಬೇಕು ಅಂತ ಸ್ಪೆಸಿಫಿಕ್ ಆಗಿ ಬರ್ತಿಳಿಸಿ. ನಾನು ನಿಮ್ಮನೆಗೆ ಬಂದು ನಿಮ್ಗೆ ಅಡುಗೆ ಮಾಡ್ಕೊಳ್ಳೋದಾದರೆ ನಿಮ್ಮಲ್ಲಿ ಕೈ ರುಚಿ, ನಾನು ನಿಮ್ಮನೆಗೆ ಬಂದು ನೀವು ಅಡುಗೆ ಮಾಡ್ಕೊಳ್ಳೋದಾದರೆ ನಮ್ಮೂರ ಊಟ, ಅಥವಾ ನೀವು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆ ನಾನು ಮಾಡಿದಂಥ ಅಡುಗೆಯನ್ನು ಟೇಸ್ಟ್ ಮಾಡೋದಾದರೆ ಕೈ ರುಚಿ. ಯಾವ ವಿಭಾಗದಲ್ಲಿ ಭಾಗವಹಿಸಬೇಕು ಅಂತ ಆಸೆ ಪಡ್ತೀರಾ, ದಯವಿಟ್ಟು ಅದನ್ನು ಸ್ಪೆಸಿಫಿಕ್ ಆಗಿ ಬರ್ತಿಳಿಸಿ. ಮತ್ತು ಪತ್ರ ಬರೆಯುವಾಗ ದಯವಿಟ್ಟು ನಿಮ್ಮ ವಿಳಾಸವನ್ನು, ಹೆಸರನ್ನು, ದೂರವಾಣಿ ಸಂಖ್ಯೆಯನ್ನು ಕರೆಕ್ಟಾಗಿ ಬರ್ತಿಳಿಸಿ. ಸಾಧ್ಯವಾದರೆ ನಿಮ್ಮ ಭಾವಚಿತ್ರವನ್ನು ಲಗತ್ತಿಸಿ ಕಳಿಸಿ, ನಾವು ನಿಮ್ಮನ್ನು ಸಂಪರ್ಕಿಸ್ತೀವಿ. ಸೊ ದಯವಿಟ್ಟು ನಮ್ಮ ವಿಳಾಸವನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಇವತ್ತಿನ ಫಾರ್ಚೂನ್ ಸಂಲೇಟ್ ಅರ್ಪಿಸುವ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗ್ತೀನಿ, ಆರೋಗ್ಯವಾಗಿರಿ. ನಮಸ್ಕಾರ.